ಮಂಡ್ಯದಲ್ಲಿ ಕೊತ್ತತ್ತಿ ಕೆರಗೋಡು ಭಾಗಕ್ಕೆ ನಮ್ಮ ಅಶೋಕ್ ಸಾಮ್ರಾಟ್ ಅವರು ಬಂದು ಜೆ ಡಿ ಎಸ್ನ ಲಾಟ್ರಿ ಬಗ್ಗೆ ಮಾತನಾಡಿದ್ದಾರೆ. ಜೆ ಡಿ ಎಸ್ಸು ಲಾಟ್ರಿ ನಿರೀಕ್ಷೆ ಮಾಡಿ ಕೆಲಸ ಮಾಡ್ತಾ ಇಲ್ಲ, ಲಾಟ್ರಿ ಹೊಡೆಯುತ್ತೆ ಅಂತೇಳಿ ಅವೆಲ್ಲ ಕೃತಕ ಅನ್ನೋದು ನಮಗೂ ಗೊತ್ತಿದೆ. ಮತ್ತು 15-20 ಸ್ಥಾನ ಅಂತಕ್ಕಂಥ ಏನು ಹೇಳ್ತಾ ಇದ್ದಾರೆ, ಬಿ ಜೆ ಪಿಯ ಕಳೆದ 3 ವರ್ಷದ ಆಡಳಿತದಲ್ಲಿ ಆ ಪಕ್ಷದ ಸಂಖ್ಯೆ ಎಲ್ಲಿಗೆ ಬರುತ್ತೆ ಅನ್ನೋದು ಮೊದಲು ಅವರು ನೋಡ್ಕೋಬೇಕು. ನಾನು ಅಶೋಕ್ ಅವ್ರಿಗೆ ಹೇಳ್ತಕ್ಕಂಥದ್ದು, ಅಶೋಕ್ ಅವರು ಜೊತೆಯಲ್ಲಿ ಅವ್ರ ಹಲವಾರು ಸ್ನೇಹಿತರುಗಳು ಜೆ ಡಿ ಎಸ್ ಪಕ್ಷದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಯಾರು ಇನ್ನೊಬ್ಬ ಮಹಾನುಭಾವ ಅದಂತ ಜೆ ಡಿ ಎಸ್ಸಿಗೆ ಮತ ಕೊಟ್ಬಿಟ್ರೆ ಅದಂತೂ ಕಣ್ಣಿಗೆ ನಾವೇನೋ ಚುಚ್ಕೊಂಡಂಗೆ ಅಂತ ಹೇಳಿ ಅವನ್ಯಾರೋ ಮಹಾನುಭಾವ ಹೇಳೋವನೆ. ಬಡವರಿಗೆ ಸ್ಥಾಪನೆ ಆದಂಥ ವಿಶ್ವವಿದ್ಯಾನಿಲಯಗಳನ್ನು ಸ್ವೇಚ್ಛಾಚಾರ ಮಾರಾಟ ಮಾಡಿ ಬಡವ ಶಿಕ್ಷಣದ ಒಂದು ಚ್ಯುತಿ ತಂದು ಇವರೆಲ್ಲ ದೇಶ ಉದ್ಧಾರ ಮಾಡ್ತೀವಿ ಅಂತ ಭಾಷಣ ಮಾಡೋದು ನೋಡ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆ ರೈತರಿಗೆ ಕೊಟ್ಟಿದ್ದೇನೆ ಇವರು. 200 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ ಎಲ್ಲಿದ್ದರು ಇವರೆಲ್ಲ ಸಾಮ್ರಾಟರು, ಇನ್ನು ಅಶ್ವಥ್ ನಾರಾಯಣ ಇವರೆಲ್ಲ. ಈಗ ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ಮಮಕಾರ ಏನು ಹುಟ್ಟಿದೆ, ನಾನು ಮಂಡ್ಯ ಜಿಲ್ಲೆಯ ಹಲವಾರು ಅಭಿವೃದ್ಧಿಗಳ ಬಗ್ಗೆ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಬಜೆಟ್ನಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಬೇಕಾದ್ರೆ ಕೆ ಕೆ ಹಾಕೊಂಡು ನಕ್ಕೊಂಡು ಮಂಡ್ಯ ಜಿಲ್ಲೆ ಬಜೆಟ್ಟು ಅಂತೇಳಿ ಲಘುವಾಗಿ ವಿಧಾನಸಭೆಯಲ್ಲಿ ಮಾತನಾಡಿದಂಥವ್ರು ಈಗ ಮಂಡ್ಯ ಜಿಲ್ಲೆ ಜನತೆ ಮೇಲೆ ಮಮತೆ ಬಂದಿದೆ. ಇವರಿಗೆಲ್ಲ ಇತಿಹಾಸ ಇಲ್ವಾ ವಿಧಾನಸಭೆಯಲ್ಲಿ ಯಾವ ರೀತಿ ನಡ್ಕೊಂಡ್ರು ಅಂತೇಳಿ. ಹೋಗಲಿ, ಮೈತ್ರಿ ಸರ್ಕಾರ ತೆಗೆದ ಮೇಲೆ ಮಂಡ್ಯ ಕೊಟ್ಟಿದ್ದೇನೆ ಇವರು, ನಾನು ಕೊಟ್ಟಂಥ ಹಣದಲ್ಲಿ ಆ ದುಡ್ಡನ್ನು ಯಾವ ರೀತಿ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿದ್ದಾರೆ, ಯಾವ ನೈತಿಕತೆ ಇಟ್ಕೊಂಡು ಮಂಡ್ಯ ಜಿಲ್ಲೆಯ ಜನತೆಯ ಮತ ಕೇಳ್ತಕ್ಕಂಥದ್ದಕ್ಕೆ ಈ ಬಿ ಜೆ ಪಿ ನಾಯಕರು ಬಂದಿದ್ದಾರೆ ಇಲ್ಲಿ. ಇದು ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ. ಎಲ್ಲ ಪಕ್ಷದಲ್ಲೂ ಒಂದೊಂದು ಮೋರ್ಚಾಗಳನ್ನ ಇಟ್ಟುಕೊಂಡಿದ್ದಾರೆ ಅಲ್ವೇ. ಬಿ ಜೆ ಪಿನಲ್ಲೂ ಅದೆಂಥದ್ದು ಕಿಸಾನ್ ಮೋರ್ಚಾ, ಭಾರತೀಯ ಯುವ ಮೋರ್ಚಾ, ಭಾರತೀಯ ಮಹಿಳಾ ಮೋರ್ಚಾ ಇವೆಲ್ಲ ಏನಿದೆ ಅದೇ ರೀತಿಯಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಇಡಿ ಮೋರ್ಚಾ, ಭಾರತೀಯ ಇಡಿ ಮೋರ್ಚಾ, ಭಾರತೀಯ ಇನ್ಕಮ್ ಟ್ಯಾಕ್ಸ್ ಮೋರ್ಚಾ ಇದೆಲ್ಲ ಏನಿದೆ ಆ ಒಂದು ಮೋರ್ಚಾಗಳನ್ನು ಈಗ ಆ್ಯಕ್ಟಿವ್ ಆಗಲಿಕ್ಕೆ ಬಿಡ್ತಾರೆ ಈಗ ಇನ್ನು ಮುಂದಿನ ಒಂದು ವಾರ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರೋದ್ರಲ್ಲೇನು ತಪ್ಪೇನಿಲ್ಲ, ಆ ಮೋರ್ಚಾಗಳಿಗೆ ಈ ಕೆಲಸ ಕೊಡ್ತಾರೆ ಈಗ. ನನ್ನ ಅಭಿಪ್ರಾಯ ಇಡಿ ಮೋರ್ಚಾಗೆ, ಇನ್ಕಮ್ ಟ್ಯಾಕ್ಸ್ ಮೋರ್ಚಾಗೆ ಅವೆಲ್ಲ ಓದಲ್ಲ ಆ ಬಿ ಜೆ ಪಿ ಪಕ್ಷದಲ್ಲಿ ಇರ್ತಕ್ಕಂಥ ಮೋರ್ಚಾಗಳವು ಈಗಿನ ಸರ್ಕಾರದಲ್ಲಿ. ಅದರಿಂದ ಬಹುಶಃ ಆ ಮೋರ್ಚಾಗಳು ಸ್ವಲ್ಪ ಸಕ್ರಿಯ ಆಗಬಹುದು ಈಗ. ಇನ್ನೊಂದು 2 ಸಲ ಬಂದು ಹೋಗಲಿ ಸಂತೋಷ, ಬರಬಾರದು ಅಂತ ಏನಿದೆ ಪ್ರಧಾನಮಂತ್ರಿಗಳು ಚನ್ನಪಟ್ಟಣಕ್ಕೆ ಬರಬಾರದು ಅಂತ ಇದೆಯಾ? ಪಾಪ ಬರ್ತಾ ಇದ್ದಾರೆ. ಚನ್ನಪಟ್ಟಣನ ಒಂದು ಬಾರಿ ನೋಡ್ಕೊಂಡು ಹೋಗಲಿ ಚನ್ನಪಟ್ಟಣ ಹೇಗಿದೆ ಅಂತೇಳಿ. ಬಂದಿರೋದಕ್ಕೆ ನಾನು ಸ್ವಾಗತ ಇದೆ.